ಶುಭೋದಯ ಮಕ್ಕಳೇ, ನಾವು ಈ ದಿನ ಹೊಸ ಶಿಶುಗೀತೆಯನ್ನು ಕಲಿಯೋಣ. ಈಗಾಗಲೇ ಅಂಕಿಯ ಲೆಕ್ಕ ಎನ್ನುವ ಶಿಶುಗೀತೆಯನ್ನು ಕಲ್ತಿದ್ದೇವೆ ಅಲ್ವಾ? ಹಾಗಿದ್ರೆ ಆಟಗಳೆಂದರೆ ಯಾರಿಗಿಷ್ಟ ಇಲ್ಲ ಮಕ್ಕಳೇ? ನಿಮಗಿಷ್ಟ ಇಲ್ವಾ? ಇಷ್ಟ ತಾನೇ, ನನಗಂತೂ ತುಂಬ ಇಷ್ಟ. ನಾನು ನಿಮ್ಮ ವಯಸ್ಸಲ್ಲಿ ಚಿಕ್ಕವಳಿದ್ದಾಗ ನಮ್ಮ ಫ್ರೆಂಡ್ಸ್ ಜೊತೆ ಎಷ್ಟೊಂದು ಆಟಗಳನ್ನು ಆಟ ಆಡಿದ್ದೀನಿ ಗೊತ್ತಾ? ಅದೆಲ್ಲ ತುಂಬ ಖುಷಿ ಕೊಡುತ್ತೆ ನನಗೆ. ಹಾಗೆಯೇ ನೀವು ಕೂಡ ಮೊಬೈಲ್ ಗೇಮ್, ಕಂಪ್ಯೂಟರ್ ಗೇಮ್ ಇವುಗಳನ್ನು ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಫಿಸಿಕಲಿ ಅಂದರೆ ದೈಹಿಕವಾಗಿ ನಾವು ಹೊರಗಡೆ ಆಟ ಆಡೋದ್ರಿಂದ ನಮ್ಮ ಆರೋಗ್ಯ ತುಂಬ ವೃದ್ಧಿಯಾಗುತ್ತೆ, ತುಂಬ ಹೆಲ್ದಿಯಾಗಿರ್ತೀವಿ. ಆರೋಗ್ಯವಂತರಾಗಿರಬೇಕು ಅಂದರೆ ನಾವು ಈ ಎಲ್ಲ ಆಟಗಳನ್ನು ಆಡಬೇಕು. ಹಾಗಿದ್ರೆ ಯಾವ್ಯಾವ ಆಟಗಳು ಇಷ್ಟ ಮಕ್ಕಳೇ ನಿಮಗೆ ಹೇಳಿ? ಹಾಂ, ಹೊರಗಡೆ ಆಡೋ ಆಟಗಳಂದರೆ ಕ್ರಿಕೆಟ್ ಆಡ್ತೀರಾ, ವಾಲಿಬಾಲ್ ಆಡ್ತೀರಾ, ಫುಟ್ಬಾಲ್ ಆಡ್ತೀರಾ. ಅದೇ ರೀತಿ ಮೊದಲಿನ ಕಾಲದಲ್ಲಿ ಚಿನ್ನಿದಾಂಡು, ಲಗೋರಿ, ಕುಂಟಾಟ, ಮುಟ್ಟಾಟ, ಹಿಡಿಯುವ ಆಟಗಳನ್ನು ಆಟ ಆಡ್ತಿದ್ರು, ಮರಕೋತಿ ಆಟಗಳನ್ನು ಆಡ್ತಿದ್ರು. ಇವೆಲ್ಲ ಆಟಗಳು ನಮ್ಮ ದೇಹಕ್ಕೆ ಮನಸ್ಸಿಗೆ ತುಂಬ ಆರೋಗ್ಯವನ್ನು ತಂದುಕೊಡುತ್ತವೆ. ಈ ದಿನ ನಾವು ಶಿಶುಗೀತೆ ಅಂದರೆ ಆಟಗಳು ಎನ್ನುವ ಶಿಶುಗೀತೆಯನ್ನು ಕಲಿಯೋಣ, ಸರಿನಾ? ಇಲ್ಲಿ ನೋಡಿ, ನಿಮ್ಮ ಪುಸ್ತಕದಲ್ಲಿ, ಈ ಪುಸ್ತಕದಲ್ಲಿ ಪುಟ ಸಂಖ್ಯೆ 20, ಪುಟ ಸಂಖ್ಯೆ 20ರಲ್ಲಿ ಆಟಗಳು ಎನ್ನುವ ಪದ್ಯ ಇದೆ. ನಾನು ಹೇಳೋದನ್ನು ಕೇಳಿಸ್ಕೊಂಡು ಅಮ್ಮನ ಜೊತೆ ನೀವು ಈ ಹಾಡನ್ನು ಹೇಳಿ, ಸರಿನಾ? ನನ್ನ ಜೊತೆ ಹೇಳ್ತಿರಲ್ವಾ? ನಾವು ಮಕ್ಕಳು, ಪುಟ್ಟ ಮಕ್ಕಳು, ಆಟಗಳೆಂದರೆ ನಮಗಿಷ್ಟ. ನಾವು ಮಕ್ಕಳು, ಪುಟ್ಟ ಮಕ್ಕಳು, ಆಟಗಳೆಂದರೆ ನಮಗಿಷ್ಟ. ಗೆಳೆಯರ ಜೊತೆಯಲ್ಲಿ ಆಡುವುದೆಂದರೆ ನಮ್ಮೆಲ್ಲರಿಗೂ ಬಲು ಇಷ್ಟ. ಗೆಳೆಯರ ಜೊತೆಯಲ್ಲಿ ಆಡುವುದೆಂದರೆ ನಮ್ಮೆಲ್ಲರಿಗೂ ಬಲು ಇಷ್ಟ. ನಾವು ಮಕ್ಕಳು, ಪುಟ್ಟ ಮಕ್ಕಳು, ಆಟಗಳೆಂದರೆ ಬಲು ಇಷ್ಟ. ಗೆಳೆಯರ ಜೊತೆಯಲ್ಲಿ ಆಡುವುದೆಂದರೆ ನಮ್ಮೆಲ್ಲರಿಗೂ ಬಲು ಇಷ್ಟ. ಚುಕ್ಕು ಬುಕ್ಕು ರೈಲಿನ ಹಿಡಿಯುವ ಕುಂಟುವ ಆಟಗಳನ್ನು ಆಡುವೆವು. ಚುಕ್ಕು ಬುಕ್ಕು ರೈಲಿನ ಹಿಡಿಯುವ ಕುಂಟುವ ಆಟಗಳನ್ನು ಆಡುವೆವು. ಪ್ರಾಣಿ ಪಕ್ಷಿಗಳ ಹಾಡುಗಳನ್ನು ಎಲ್ಲರೂ ಕೂಡಿ ಹಾಡುವೆವು. ಪ್ರಾಣಿ ಪಕ್ಷಿಗಳ ಹಾಡುಗಳನ್ನು ಎಲ್ಲರೂ ಕೂಡಿ ಹಾಡುವೆವು. ನಾವು ಮಕ್ಕಳು, ಪುಟ್ಟ ಮಕ್ಕಳು, ಆಟಗಳೆಂದರೆ ಬಲು ಇಷ್ಟ. ಗೆಳೆಯರ ಜೊತೆಯಲ್ಲಿ ಆಡುವುದೆಂದರೆ ನಮ್ಮೆಲ್ಲರಿಗೂ ಬಲು ಇಷ್ಟ. ನಾವು ಪುಟಾಣಿ ಮಕ್ಕಳು ತಾನೇ, ಆಟಗಳೇ ಬಲು ನಮಗಿಷ್ಟ. ನಾವು ಪುಟಾಣಿ ಮಕ್ಕಳು ತಾನೇ, ಆಟಗಳೇ ಬಲು ನಮಗಿಷ್ಟ. ಆದರೂ ಶಾಲೆಯ ಗುರುಗಳು ಕಲಿಸುವ ಪಾಠಗಳು ಸಹ ನಮಗಿಷ್ಟ. ಆದರೂ ಶಾಲೆಯ ಗುರುಗಳು ಕಲಿಸುವ ಪಾಠಗಳು ಸಹ ನಮಗಿಷ್ಟ. ನಾವು ಮಕ್ಕಳು, ಪುಟ್ಟ ಮಕ್ಕಳು, ಆಟಗಳೆಂದರೆ ಬಲು ಇಷ್ಟ. ಗೆಳೆಯರ ಜೊತೆಯಲ್ಲಿ ಆಡುವುದೆಂದರೆ ನಮ್ಮೆಲ್ಲರಿಗೂ ಬಲು ಇಷ್ಟ. ನಮ್ಮೆಲ್ಲರಿಗೂ ಬಲು ಇಷ್ಟ. ಚೆನ್ನಾಗಿದೆ ಅಲ್ವಾ ಮಕ್ಕಳೇ?
ಈ ಹಾಡನ್ನು ನೀವು ಕೂಡ ನನ್ನ ಜೊತೆ ಹೇಳಿ ಹೇಳ್ತಾ ಪ್ರಾಕ್ಟೀಸ್ ಮಾಡಿದ ಒಂದು ಸಣ್ಣ ವಿಡಿಯೋವನ್ನು ನನಗೆ ಕಳಿಸ್ಕೊಡಿ, ಸರಿನಾ?